ನೋಡಿ ಈಗಾಗಲೇ ಈ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಪಕ್ಷದ ಎಲ್ಲ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಇನ್ನು ಉಳಿದ ನಾಯಕರುಗಳು ಕೂಡ ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ನವರು ಸೃಷ್ಟಿ ಮಾಡಿದಂತದ್ದಲ್ಲ ಈಗ ಅವರ ಪಕ್ಷದವರೇ ಒಬ್ಬ ಮಾಜಿ ಶಾಸಕರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುಶಃ ಅದರಿಂದ ಇದು ಈ ರೀತಿ ವಾತಾವರಣ ಸೃಷ್ಟಿಯಾಗಿದೆ ನಾನು ನೋಡಿ ನನಗೆ ಆ ವಿಷಯ ಗೊತ್ತಿಲ್ಲ ಮುಖ್ಯಮಂತ್ರಿಗಳ ಬದಲಾವಣೆ ಕಂಟಿನ್ಯೂಷನ್ ಅವ್ರ ಪಕ್ಷದ ಆಂತರಿಕ ವಿಚಾರಗಳು ಆದ್ರೆ ಈ ವಿಷಯ ಯಾಕೆ ಬಂತು ಅವರ ಪಕ್ಷದ ಒಬ್ಬ ಮಾಜಿ ಶಾಸಕರು ನನಗನ್ಸು ಮಾಡಿ ಒಬ್ಬ ಮಾಜಿ ಶಾಸಕರು ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಈಗ ಆ ಹೇಳಿಕೆ ಆಧಾರಿತ ಇವತ್ತೊಂದು ದಿವಸ ಈ ಊಹ ಹಬ್ಬಗಳು ಇವತ್ತೊಂದು ಪ್ರಾರಂಭ ಆಗಿದಾವೆ ಬಿಡಿ ನೆಕ್ಸ್ಟ್ ನೋಡಿ ಕಾಂಗ್ರೆಸ್ ಪಕ್ಷ ಇವತ್ತೊಂದು ದಿವಸ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸ್ಕೊಟ್ಟಂತ ಪಕ್ಷ ನಾನು ಬಂದಿರೋದು ಈಗ ಅದಕ್ಕೆ ಈಗ ಹೀಗಾಗಿ ಈ ಬಿಜೆಪಿಯವರು ಯಾರು ಕೂಡ ಇವತ್ತೊಂದು ದಿವಸ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಮತ್ತು ಅವ್ರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಸ್ವಾತಂತ್ರ್ಯಕ್ಕೆ ಯಾವುದೇ ಕೊಡುಗೆ ಇಲ್ಲ ಕಾಂಗ್ರೆಸ್ ಪಕ್ಷ ಇದಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ದರ್ಕಿಸ್ಕೊಡ್ಲಿಕ್ಕೆ ಇವತ್ತು ತುಂಬ ಅನೇಕ ತ್ಯಾಗ ಬಲಿದಾನ ಮಾಡಿದಂಥ ಇತಿಹಾಸ ನಮಗಿದೆ ಹೀಗಾಗಿ ನಾವು ಅವರು ಏನು ಮಾಡ್ತಾರೆ ಅದನ್ನು ನಾವು ವಿಚಾರ ಮಾಡಿಲ್ಲ ನಾವು ಮೊದಲಿನಿಂದಲೇ ಕೂಡ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಸುಮಾರು ಒಂದು ಎರಡು ತಿಂಗಳಿಂದ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಅಲ್ಲಿ ಪ್ರತಿಯೊಂದು ಮತ್ತು ಎ ಐ ಸಿ ಸಿಗ ಎ ಐ ಸಿ ಸಿ ಏನು ಮಾಡಿದೆ ಅಂದರೆ ಅಲ್ಲಿ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಒಂದು ಜಿಲ್ಲೆಯಲ್ಲಿ ಎಪ್ಪತ್ತೈದು ಕಿಲೋಮೀಟರ್ ನಡಿಗೆ ಆಗಬೇಕು ಅಂದರೆ ಒಂದು ಪಾರ್ಲಿಮೆಂಟರಿ ಸೆಗ್ಮೆಂಟ್ನಲ್ಲಿ ಮತ್ತು ಅಗಸ್ಟ್ ಹದಿನೈದರಂದು ಆಯಾ ರಾಜ್ಯದ ರಾಜಧಾನಿಗಳಲ್ಲಿ ಅಂದರೆ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಇನ್ನಿತರ ಮಹಾರಾಷ್ಟ್ರದ ರಾಜಧಾನಿ ಮುಂಬೈದಲ್ಲಿ ಹೀಗೆ ಎಲ್ಲ ಕಡೆ ದೆಲ್ಲಿಯದಲ್ಲಿ ಹೀಗೆ ಎಲ್ಲ ಕಡೆಯೂ ಕೂಡ ಒಂದು ದೊಡ್ಡ ಸಮಾವೇಶ ಆಗಬೇಕು ತನ್ನ ಮೂಲಕ ಈ ಸ್ವಾತಂತ್ರ್ಯ ಯೋಧರಿಗೆ ಏನು ತ್ಯಾಗ ಬಲಿದಾನ ಮಾಡಿದ ಅವರಿಗೆ ನಾವು ನಿಜವಾದಂಥ ಗೌರವ ಸಲ್ಲಿಸುವಂಥದ್ದು ಆಗಬೇಕು ಅಂತ ಹೇಳಿದುಕೊಂಡು ಆ ಒಂದು ಇದು ಕೆಲಸವನ್ನು ನಾವು ಮಾಡ್ತವೆ ನಮಗೂ ಕೂಡ ಅವ್ರಿಗೇನು ಸಂಬಂಧ ಇಲ್ಲ ಅವ್ರಿಗೆ ಯಾವುದೇ ಹಕ್ಕು ಕೂಡ ಇಲ್ಲ ರಾಜ್ಯದಲ್ಲಿ ಹೆಚ್ಚಾಗಿ ಮಳೆ ಆಗಿದೆ ರಾಜಕೀಯ ಕೆಟ್ಟಾಚಾರ ನೋಡಿ ಈಗ ಬಿಜೆಪಿ ಬಿಜೆಪಿಯವರು ಹಿಂದಿನ ಪ್ರವಾಹ ಬಂದಿತ್ತು ಕೃಷ್ಣಾ ನದಿ ಪ್ರವಾಹ ಬಂತು ನಾಲ್ಕು ದಿವಸ ಇವರು ಅಡ್ಡಾಡಿದ್ರು ನಾಲ್ಕು ದಿವಸ ಒಂದು ಸ್ವಲ್ಪ ಪರಿಹಾರ ಅಂತ ಹೇಳಿದ್ರು ಚೂರ್ ಪಾರ್ ಪರಿಹಾರ ಕೊಟ್ರು ಶಾಶ್ವತವಾದಂತ ಪರಿಹಾರ ಕೊಡಲಿಲ್ಲ ಅಥವಾ ತಾತ್ಕಾಲಿಕ ಪರಿಹಾರನೇ ಮುಂದೆ ಕೊಡಲಿಲ್ಲ ತಾಂತ್ರಿಕ ಕಾರಣದಿಂದ ಅಧಿಕಾರಿಗಳಿಂದ ಅದು ಇದು ಸಮೀಕ್ಷೆಯಲ್ಲಿ ಎಲ್ಲನೂ ಕೂಡ ತೆಗೆದುಹಾಕಿ ಯಾರಿಗೂ ಪರಿಹಾರ ಎಲ್ಲಿ ಕೊಟ್ಟಿದ್ದಾರೆ ಇವರು ಈಗಲೂ ಕೂಡ ಅದೇ ಆಗ್ತದೆ ನೋಡ್ತಾ ಇರಿ ತಾವು ನೋಡಿದಿರಿ ನನಗಿಂತೂ ಜಾಸ್ತಿ ನಿಮ್ಗೆ ಗೊತ್ತಿದೆ ನೀವು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಕೃಷ್ಣ ಪ್ರಭಾವ ಬಂದಾಗ ಚಿಕ್ಕೋಡಿ ನೀರು ತಿನ್ನ ಕಡೆ ಯಾವ ರೀತಿ ತಾವು ಅದನ್ನೆಲ್ಲ ಜನರ ಕಷ್ಟಗಳಿತ್ತು ಯಾತ್ ಎಷ್ಟು ತೊಂದರೆಗೊಳಗಾಗಿದ್ದಾರೆ ತಾವೇ ಒಂದು ದಿವಸ ಎಲ್ಲಾನು ಕೂಡ ಈ ರಾಜ್ಯ ಜನತೆ ಮುಂದೆ ಇಟ್ಟಿದ್ದೀರಿ ಭಾಳ ದೊಡ್ಡ ಕೆಲಸ ಮಾಡಿದಿರಿ ನೀವು ಈಗ ನಾನು ಹೋಗಿದ್ದಾರ ನೀನೀಗ ಎರಡು ದಿವಸ ನಾನು ಡೋನ್ ನದಿ ವಿಜಯಪುರ ಜಿಲ್ಲೆಯಲ್ಲಿ ನಾನು ಸಂಪೂರ್ಣವಾಗಿ ಯಾವುದೇ ಡೋರ್ ನದಿ ಎಲ್ಲೆಲ್ಲಿ ಇವತ್ತು ಪ್ರಭಾವ ಬಂದಿದೆ ಎಲ್ಲಾ ಹಳ್ಳಿಗಳು ನಾನೇ ಭೇಟಿ ಕೊಟ್ಟು ಬಂದಿದ್ದೀನಿ ಚಾಮರಾಜಪೇಟೆ ಆಟೋದ ಮೈದಾನದಲ್ಲಿ ನೋಡಿ ಈ ಬಗ್ಗೆ ಪಕ್ಷ ನಿರ್ಧಾರ ತಗೋತಾರೆ ಅಧ್ಯಕ್ಷರು ಆ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ ಬಿಜೆಪಿ ಟ್ವೀಟ್ ಮಾಡಿದ್ರೆ ಸಿದ್ದರಾಮಯ್ಯ ಬಗ್ಗೆ ರಾಹುಲ್ ಗಾಂಧಿ ಕರೆದ್ರು ಈಗ ಈ ಕಾರ್ಯಕ್ರಮಕ್ಕೆ ಡಬಲ್ ಸ್ಟ್ಯಾಂಡರ್ಡ್ ಕಾಂಗ್ರೆಸ್ ಅಂತ ಯಾಕೆ ಯಾಕೆ ಕರಿಬಾರ್ದು ಯಾಕ ಪ್ರಿಯಾಂಕ ಗಾಂಧಿ ಅವ್ರ ಯಾಕೆ ಕರಿಬಾರ್ದು ಯಾಕೆ ಅಂತ ರಾಹುಲ್ ಗಾಂಧಿ ಅವ್ರು ಕರಿಬಹುದು ಪ್ರಿಯಾಂಕಾ ಗಾಂಧಿ ಅವರು ಕರಿಬಹುದು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕರಿಬಹುದು ಇನ್ನಿತರ ಯಾವುದೇ ಇವತ್ತು ಗಾಂಧಿ ಕುಟುಂಬದವ್ರ ಮಹಾತ್ಮ ಗಾಂಧಿ ಅವ್ರ ಕುಟುಂಬದವ್ರ್ ಕರಿಬಹುದು ಶಾಸ್ತ್ರಿ ಅವ್ರ ಕುಟುಂಬದವ್ರ್ ಕರಿಬಹುದು ಏನ್ ತಪ್ಪೇ ಇದೆ ರಾಷ್ಟ್ರೀಯತೆ ಪ್ರಶ್ನೆ ಅಲ್ಲ ಇದು ಹೌದು ತಪ್ಪೇನಿದೆ ಅದಕ್ಕೆ